ಕರ್ನಾಟಕದಲ್ಲಿ ದೇಶದ್ರೋಹಿ ಘೋಷಣೆ ಗೊಂದಲಗಳು ಸೃಷ್ಟಿಯಾಗ್ತಿರೋ ವಿಚಿತ್ರ ಬೆಳವಣಿಗೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಆವತ್ತು ದೆಹಲಿಯ ಜೆಎನ್ಯುನಲ್ಲಿ, ಇವತ್ತು ಬೆಂಗಳೂರು ತುಮಕೂರುಗಳಲ್ಲಿ ವಿದ್ಯಾರ್ಥಿ ಗುಂಪಿನಿಂದ ಇಂತಹ ಘೋಷಣೆಗಳು ಕೇಳಿ ಬಂದಿರೋ ಬಗೆಗಿನ ಆರೋಪಗಳು, ಅವು ಹುಟ್ಟು ಹಾಕ್ತಿರೋ ಬಿಕ್ಕಟ್ಟುಗಳು ನಿಜಕ್ಕೂ ಆತಂಕಕಾರಿ. ಇದೆಲ್ಲದರ ಮರ್ಮ ಏನು? ಯಾಕೆ ಹೀಗೆಲ್ಲ ವಿದ್ಯಾರ್ಥಿ ಶಕ್ತಿಯ ದುರ್ಬಳಕೆ ಆಗ್ತಾ ಇದೆ? ಇದೇ ಇವತ್ತಿನ ಜನಶ್ರೀ ಫೋಕಸ್ ಕ್ಯಾಂಪಸ್ ಕಲಹ. ಅಂದು ಜೆಎನ್ಯು, ಇಂದು ಬೆಂಗಳೂರು ತುಮಕೂರು ಕ್ಯಾಂಪಸ್ಗಳಲ್ಲಿ ದೇಶದ್ರೋಹಿ ಘೋಷಣೆಯ ಗೊಂದಲ. ದೇಶದ ಭವಿಷ್ಯದ ಹೊಣೆ ಹೊರಬೇಕಾದ ವಿದ್ಯಾರ್ಥಿಗಳು ದಾರಿ ತಪ್ಪಿದ್ದಾರಾ ಅಥವಾ ಅವರನ್ನ ದಾರಿ ತಪ್ಪಿಸಲಾಗ್ತಿದೆಯಾ? ಇಂಥ ಪ್ರಶ್ನೆಗಳು ಕಾಡೋದಕ್ಕೆ ಕಾರಣ ದೇಶದಲ್ಲಿ ಇತ್ತೀಚೆಗೆ ಆಗ್ತಿರೋ ಬೆಳವಣಿಗೆಗಳು. ನಮಗೆಲ್ಲ ಇನ್ನೂ ನೆನಪಿದೆ, ಕೆಲವೇ ತಿಂಗಳುಗಳ ಹಿಂದೆ ದೆಹಲಿಯ ಜೆಎನ್ಇನಲ್ಲಿ ವಿದ್ಯಾರ್ಥಿಗಳಿಂದಲೇ ದೇಶದ್ರೋಹಿ ಘೋಷಣೆ ಅನ್ನೋ ವಿಚಾರ ಭಾರಿ ವಿವಾದಕ್ಕೆ ಕಾರಣವಾಯಿತು. ಆ ಆರೋಪದ ಮೇಲೆ ವಿದ್ಯಾರ್ಥಿ ನಾಯಕ ಕನ್ನಯ್ಯ ಕುಮಾರ್ ಬಂಧನವೂ ಆಗಿತ್ತು. ಈ ಘಟನೆ ಇನ್ನು ಮಾಸಿಲಾಗಿದೆ. ಆಗಲೇ ಬೆಂಗಳೂರು ತುಮಕೂರು ಕಾಲೇಜುಗಳ ಕ್ಯಾಂಪಸ್ಗಳಲ್ಲಿ ದೇಶದ್ರೋಹಿ ಘೋಷಣೆ ಕುರಿತು ಗೊಂದಲ ಸೃಷ್ಟಿಯಾಗಿದೆ. ಯಾಕೆ ಹೀಗೆಲ್ಲ ಆಗ್ತಿದೆ? ಅವತ್ತು ದೆಹಲಿಯ ಜೆಎನ್ಯು ಕ್ಯಾಂಪಸ್ನಲ್ಲಿ ಉಗ್ರ ಅಫ್ಜಲ್ ಗುರು ದಿನಾಚರಣೆ ನಡೆಯುತ್ತಿತ್ತು. ವಿದ್ಯಾರ್ಥಿ ನಾಯಕ ಕನ್ನಯ್ಯ ಕುಮಾರ್, ಉಮರ್ ಖಲೀದ್ ಮತ್ತು ಅನಿರ್ಬನ್ ನೇತೃತ್ವದಲ್ಲಿ ಆ ದಿನಾಚರಣೆ ನಡೆದಿತ್ತು ಅನ್ನೋ ಮಾತುಗಳು ಕೇಳಿಬಂದವು. ಆ ವೇಳೆ ವಿದ್ಯಾರ್ಥಿಗಳಿಂದ ದೇಶ ವಿರೋಧಿ ಘೋಷಣೆ ಮತ್ತು ಅಫ್ಜಲ್ ಗುರು ಪರ ಘೋಷಣೆ ಕೇಳಿ ಬಂತು ಅನ್ನೋ ಆರೋಪದ ಮೇಲೆ ದೊಡ್ಡ ಗೊಂದಲವೇ ಸೃಷ್ಟಿಯಾಗಿತ್ತು. ಮೊನ್ನೆ ಬೆಂಗಳೂರಿನ ಥಿಯಾಲಜಿಕಲ್ ಕಾಲೇಜ್ನಲ್ಲಿ ಅಮ್ನೆಸ್ಟಿ ಇಂಡಿಯಾ ಆಯೋಜಿಸಿದ್ದ ಕಾರ್ಯಾಗಾರದಲ್ಲಿ ಭಾರತೀಯ ಸೇನೆ ವಿರುದ್ಧ ಅವಹೇಳನಕಾರಿ ಘೋಷಣೆಗಳಿಂದ ಕೂಗಲಾಯಿತು ಅನ್ನೋದು ಆರೋಪ. ಕಾಶ್ಮೀರಿ ಪಂಡಿತರಿಗೆ ಸೇನೆಯಿಂದ ತೊಂದರೆ ಆಗ್ತಿದೆ, ಅವರಿಗೆ ಸೇನೆಯಿಂದ ಬಿಡುಗಡೆ ಬೇಕು ಅನ್ನೋ ತರದ ಘೋಷಣೆಗಳಾಗಿತ್ತು ಅನ್ನೋದು ಈ ಸಂಬಂಧ ದೂರು ನೀಡಿರು ಎಬಿವಿಪಿಯ ಆಕ್ಷೇಪ. ಇದಾದ ಬೆನ್ನಲ್ಲೇ ಮಾರನೇ ದಿನ ತುಮಕೂರಿನ ಸಿದ್ಧಾರ್ಥ ಕಾಲೇಜಿನ ಕ್ಯಾಂಪಸ್ನಲ್ಲಿ ರಾತ್ರಿ ವೇಳೆ ಮೂವರು ಉತ್ತರ ಭಾರತದ ವಿದ್ಯಾರ್ಥಿಗಳು ಪಾಕಿಸ್ತಾನದ ಪರ ಘೋಷಣೆ ಕೂಗಿರುವುದು ಸುದ್ದಿಯಾಯಿತು. ಅದು ಕುಡಿದು ಬಂದಿದ್ದ ವಿದ್ಯಾರ್ಥಿಗಳಿಂದ. ಗಲಭೆಗೆ ಪ್ರಚೋದನೆ ನೀಡುವ ಶಕ್ತಿ ಯಾವುದು? ವಿದ್ಯಾರ್ಥಿಗಳ ಮಧ್ಯೆಯೇ ಸಂಘರ್ಷದ ಯತ್ನ. ಮೇಲಿನ ಮೂರು ಘಟನೆಗಳಲ್ಲಿ ಪರ ವಿರೋಧ ವಾದಗಳೇನು ಕಡಿಮೆ ಇಲ್ಲ. ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ವಿಚಾರಗಳಲ್ಲೂ ಪರ ವಿರೋಧ ವಾದಗಳು ಸಹಜ. ಆದರೆ ಇದೆಲ್ಲದರ ಮಧ್ಯೆ ಇರುವ ಒಂದು ಸತ್ಯ ಏನಂದ್ರೆ ಗೊಂದಲಗಳು ಸೃಷ್ಟಿಯಾಗ್ತಿರೋದು. ಕನ್ನಯ್ಯ ಕುಮಾರ್ ಬಂಧನವಾದಾಗ್ಲೂ ಘೋಷಣೆ ಕೂಗಿದ್ದು ಕನ್ನಯ್ಯ ಕುಮಾರ್ ಅಲ್ಲ, ಬೇರೆ ಯಾರೋ ಘೋಷಣೆ ಕೂಗಿ ಅದನ್ನ ಕನ್ನಯ್ಯ ಮೇಲೆ ಆರೋಪಿಸಲಾಗಿದೆ ಅನ್ನೋ ವಾದಗಳೆದ್ವು. ಬೆಂಗಳೂರಿನ ವಿಚಾರದಲ್ಲೂ ಕಾಲೇಜ್ ಕ್ಯಾಂಪಸ್ನಲ್ಲಿ ಕೇಳಿ ಬಂದಿತ್ತೆನ್ನಲಾದ ಸೇನೆ ವಿರುದ್ಧ ಘೋಷಣೆ ಕೂಗಿದ್ದು ಯಾರು ಅನ್ನೋದಿನ್ನೂ ಖಚಿತವಾಗಬೇಕಿದೆ. ತುಮಕೂರಿನ ಸಿದ್ಧಾರ್ಥ ಕಾಲೇಜಿನಲ್ಲಿ ರಾತ್ರಿ ವೇಳೆ ಕುಡಿದು ಬಂದಿದ್ರು ಅನ್ನಲಾದ ವಿದ್ಯಾರ್ಥಿಗಳ್ಯಾರು? ಅವರು ಪಾಕ್ ಪರ ಘೋಷಣೆ ಕೂಗಿದ್ದೇಕೆ ಅನ್ನೋದು ಕೂಡ ಇನ್ನೂ ತನಿಖೆ ಆಗಬೇಕಿರೋ ವಿಚಾರ. ಆದ್ರೆ ಇಲ್ಲೆಲ್ಲ ಇರೋ ಒಂದು ಸಾಮಾನ್ಯ ಅಂಶ ಅಂದ್ರೆ ಕ್ಯಾಂಪಸ್ ದುರ್ಬಳಕೆ ಆಗ್ತಿದೆ ಅನ್ನೋದು. ಇದು ಬಹಳ ನೋವಿನ ವಿಚಾರ. ವಿದ್ಯಾರ್ಥಿಗಳ ಮಧ್ಯೆ ಗೊಂದಲ ಸೃಷ್ಟಿಸುವ ಕೆಲಸಗಳಾಗ್ತಿದೆಯಾ?
ವಿದ್ಯಾರ್ಥಿಗಳ ವಿರುದ್ಧ ವಿದ್ಯಾರ್ಥಿಗಳನ್ನೇ ಎತ್ತುಕಟ್ಟೋ ಸಂಚುಗಳು ನಡೀತಾ ಇದೆಯಾ? ಒಂದು ಕಾಲೇಜಿನಲ್ಲಿ ಯಾವುದೋ ಸಂದರ್ಭ ಬಳಸಿಕೊಂಡು ಇಂಥ ವಿಷ ಬೀಜ ಬಿತ್ತಲಾಗ್ತಿದೆಯಾ? ರಾಜಕಾರಣದ ಉದ್ದೇಶಗಳನ್ನ ವಿದ್ಯಾರ್ಥಿಗಳನ್ನ ದುರ್ಬಳಕೆ ಮಾಡಿಕೊಂಡು ಈಡೇರಿಸಿಕೊಳ್ಳೋ ಪ್ರಯತ್ನಗಳಾಗ್ತಿದೆಯಾ? ಇಂಥ ಹಲವು ಪ್ರಶ್ನೆಗಳು ಹೇಳುತ್ತವೆ. ಯಾಕಂದ್ರೆ ವಿದ್ಯಾರ್ಥಿಗಳು ದಾರಿ ತಪ್ಪದ ಹಾಗೆ ನೋಡಿಕೊಳ್ಳಬೇಕಾದ, ಅವರನ್ನ ನೈತಿಕವಾಗಿ ಗಟ್ಟಿಗೊಳಿಸಬೇಕಾದ ಹೊತ್ತಲ್ಲಿ ಬೇಡವಾದ ಸಂಗತಿಗಳತ್ತ ವಿದ್ಯಾರ್ಥಿ ಶಕ್ತಿಯನ್ನ ಎಳೆಯೋ ಹುನ್ನಾರಗಳು ಕ್ಯಾಂಪಸ್ ಹೆಸರಲ್ಲಿ ಆಗ್ತಿರೋ ಅನುಮಾನಗಳೇ ಈಗ ಕಾಡ್ತಿರೋ ಸಂಗತಿ. ಕ್ಯಾಂಪಸ್ಗಳಲ್ಲಿ ದೇಶಭಕ್ತಿ, ದೇಶದ್ರೋಹ, ಗೊಂದಲ ನಡೆಯುತ್ತಲೇ ಇವೆ. ಶಾಂತಿ ಕದಡುವ ಘಟನೆಗಳು, ವಿದ್ಯಾರ್ಥಿಗಳ ಮಧ್ಯೆ ದೇಶಭಕ್ತಿ, ದೇಶದ್ರೋಹದ ಬಗ್ಗೆ ಗೊಂದಲಗಳು ಬಗೆಹರಿಯದ ಹಾಗಾಗಿವೆ. ಕಳೆದ ಕೆಲ ಕಾಲದಿಂದ ವಿವಿಧೆಡೆ ನಡೀತಿರೋ ಘಟನೆಗಳೇ ಇದಕ್ಕೆ ಸಾಕ್ಷಿ. ಇಲ್ಲಿ ಯಾರು ಯಾರನ್ನ ಪ್ರಚೋದನೆ ಮಾಡಿದ್ರು ಅನ್ನೋದೇ ಬಗೆಹರಿಯದ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಕ್ರಮೇಣ ಅದು ಮರತೆ ಹೋಗೋದು ನಡೀತಾನೆ ಇದೆ. ಕ್ಯಾಂಪಸ್ಗಳಲ್ಲಿ ಹೀಗೆ ಶಾಂತಿ ಕದಡೋ ಘಟನೆಗಳು ನಡೆದಾಗಲೆಲ್ಲ ಅದು ವಿದ್ಯಾರ್ಥಿಗಳ ಹಾದಿ ತಪ್ಪಿಸೋ ಘಟನೆ ಆಗುವುದು ವಿಪರ್ಯಾಸ. ಯಾಕಂದ್ರೆ ಉದ್ದೇಶಿಸಿದ ಒಂದು ಕಾರ್ಯ ಹೀಗೆ ವಿದ್ಯಾರ್ಥಿಗಳ ಗುಂಪಿನ ನಡುವೆ ಆಗಿ ಹೋಗೋದು ಒಂದೆಡೆ ವಿದ್ಯಾರ್ಥಿಗಳಲ್ಲೇ ನೈತಿಕತೆಯ ಕುಸಿತಕ್ಕೂ ಕಾರಣವಾಗುವ ಅಪಾಯ ಇದೆ. ಹೀಗೆ ಆಗೋದ್ರ ಹಿಂದೆ ಇರೋರು ಯಾರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ದೇಶದ್ರೋಹ ಅಂದ್ರೆ ಯಾವುದು? ದೇಶಭಕ್ತಿ, ದೇಶದ್ರೋಹ ಅನ್ನೋದ್ರ ಗೊಂದಲ ನಿಜವಾಗಿಯೂ ಸೃಷ್ಟಿಯಾಗಿರೋದು ಎಲ್ಲಿಂದ? ಅದನ್ನೆಲ್ಲ ನೋಡೋಣ ಒಂದು ಬ್ರೇಕ್ ಆದ್ಮೇಲೆ.